ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಇವಾಗ ಬೆಳಗ್ಗೆ 6 ಗಂಟೆ ಆಗಿದೆ. ನಾವು ರೆಸಾರ್ಟ್ ಡಿ ಗೋವಾದಲ್ಲಿ ಉಳ್ಕೊಂಡಿದ್ವಲ್ಲ, ಆ ಹೋಟೆಲಿಂದ ವಿಂಡೋನಲ್ಲಿ ನೋಡಿ ಕಾಣಿಸ್ತಿದೆ ಹೊರಗಡೆ. ತುಂಬಾ ನೋಡಿ ಫಾಗ್ ಕವರ್ ಆಗಿದೆ. ಅಷ್ಟು ಹಂಗಿದ್ರೂ ಕೂಡ ಚಳಿ ಏನು ಆಗ್ತಿರಲಿಲ್ಲ, ಸೆಕೆನೇ ಆ ಥರನೇ ಇತ್ತು. ಮತ್ತು ನೋಡಿ ಅಲ್ಲಿ ಸನ್ರೈಸು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ, ಚೆನ್ನಾಗಿತ್ತು. ಬನ್ನಿ, ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ಸೆಕೆಂಡ್ ಡೇ ಇನ್ ಗೋವಾ, 2ನೇ ದಿನ ಇದು. ನೋಡಿ, ಇದು ನನ್ನ ಔಟ್ಫಿಟ್ ಟುಡೇ. ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತದೆ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಗೋವಾ. ನೋಡಿ, ಇಲ್ಲಿ ಯಾದಿ ಇದ್ದಾಳೆ. ಬನ್ನಿ, ಇವತ್ತು ಇವಾಗ ಬ್ರೇಕ್ಫಾಸ್ಟ್ಗೆ ಹೊರಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಬನ್ನಿ, ಏನೇನು ಎಲ್ಲೆಲ್ಲಿ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡಿ. ಹಲೋ, ನೋಡಿ, ಇವಾಗ ಗೋವಾಗೆ ಬಂದು ನಾನು ಸ್ಕೂಲ್ ಟು ಮನೆ, ಮನೆ ಟು ಸ್ಕೂಲ್ ಹೊಡಿತಿದ್ದೆ ಗಾಡಿ. ಗೋವಾಗೆ ಬಂದು ಗಾಡಿ ಕಲಿತು ಚೆನ್ನಾಗಿ ಕಲಿತಾ ಇದ್ದೀನಿ. ಹಂಗೆ ಚೆನ್ನಾಗಿದೆ, ಒಂಥರ ಎಂಜಾಯ್ ಮಾಡ್ತಿದ್ದೀನಿ. ಎಲ್ಲಿ ಹೋದ್ರೂ ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನನಗಂತೂ ಫಸ್ಟ್ ತೊಗೊಂಡಾಗ ಭಯ ಆಗ್ತಿತ್ತು, ಬಟ್ ಒಂಥರ ಅಡ್ವೆಂಚರಸ್ ಅನ್ನಿಸ್ತದೆ. ತುಂಬ ಚೆನ್ನಾಗಿದೆ. ಹಲೋ, ನೋಡಿ, ಇವಾಗ ನಾವು ಅಗೋಡ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಅಗೋಡ ಫೋರ್ಟ್ ಪ್ಲಸ್ ಬೀಚ್ ಇದೆಯಂತೆ. ಬನ್ನಿ, ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಚೆನ್ನಾಗಿದೆ, ನಾವಂತೂ ತುಂಬ ಎಂಜಾಯ್ ಮಾಡ್ತಿದ್ವಿ. ವಿ ರೀಚ್ ಹಿಯರ್ ಅಗೋಡ ಫೋರ್ಟ್. ಅದು ಅಗೋಡ ಫೋರ್ಟ್. ಇನ್ನು ಒಬ್ಬರು ಬಂದಿಲ್ಲ, ಸೊ ಹಂಗಾಗಿ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಅವರು, ನಮ್ಮ ಟೀಚರ್ಸು. ಅವರಿಗೋಸ್ಕರ ಇನ್ನೊಬ್ಬರು ಗಾಡೀಲಿ ಬರ್ತಿದ್ದಾರೆ, ಅವ್ರಿಗೆ ಕಾಯ್ತಾ ಇದ್ದೀವಿ. ಅವ್ರು ಬಂದಮೇಲೆ ಒಳಗಡೆ ಹೋಗ್ತೀವಿ, ತೋರಿಸ್ತೀನಿ. ಬನ್ನಿ, ಅಗೋಡ ಫೋರ್ಟ್ ಬಂದಿದ್ದೀವಿ ನಾವು. ಇವಾಗ ಎಂಟ್ರೆನ್ಸ್ ಫೀಸ್ ಇತ್ತು 25, ಇನ್ನು ಎಕ್ಸ್ಟ್ರಾ 5 ರುಪೀಸ್ ತೊಗೊಂಡು 30 ರೂಪಾಯಿ ಚಾರ್ಜು. ಹೋಗ್ತಾ ಇದ್ದೀವಿ, ಬನ್ನಿ. ವಿಡಿಯೋ ನೋಡ್ರ ಇಲ್ಲಿ ತೆಗೆ ಅಲ್ಲಿ ಇದು ಬರಲ್ಲ, ಮುಂದಕ್ಕೆ ಬರ್ಬೇಕು. ಇದನ್ನ ತೆಗೆ ಬಾರೆ ಅಲ್ಲೋಗಣ, ಬಾರೆ ಅವರಲ್ಲೋ. ಪೈಂಟಿಂಗ್ಸ್ ನಾಟ್ ಪೈಂಟಿಂಗ್ ಪಿಕ್ಚರ್ಸ್ ಇದೆ. ಅಗೋಡ ಫೋರ್ಟ್ ಚೆನ್ನಾಗಿದೆ. ಎಷ್ಟು ತುಂಬ ರಶ್ ಇದೆ, ಫುಲ್ ಜನ ಇದ್ದಾರೆ ಫೋರ್ಟ್ ಅದೇ. ಇಲ್ಲಿಂದ ಕೆಳಗಡೆ ನೋಡಿ, ಅಲ್ಲಿ ಲೈಟ್ ಹೋಸ್ ಚೆನ್ನಾಗಿದೆ. ಜನ ತುಂಬಾ ಇದ್ದಾರೆ, ಚೆನ್ನಾಗಿದೆ. ಇಫ್ ಪಾಸಿಬಲ್ ನೀವು ಒಂದ್ಸಲ ಬಂದು ಮೀಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ವ್ಯೂ ಪಾಯಿಂಟ್ ಬೀಚ್ ಕಾಣ್ತಾ ಇದೆ. ಇದು ಹೋಟೆಲ್ ನಮ್ದು, ಫ್ಲಾಗ್ ಕೂಡ ಇದೆ. ತುಂಬ ಖುಷಿ ಆಯ್ತು, ನಮ್ಮ ದೇಶದ ಬಾವುಟ ನೋಡಿದ್ರೆ ಖುಷಿ ಆಗೇ ಆಗುತ್ತಲ್ವಾ. ನೋಡಿ ನೋಡಿ, ಇಲ್ಲಿ ಕೀ ಪ್ಲಾನ್ ಇದೆ, ಅಪ್ಪರ್ ಫೋರ್ಟ್ ಅಗೋಡದು ಇದೆ. ಅಗೋಡ ಫೋರ್ಟ್
ಲೈಟ್ ಹೌಸು ನೋಡಿ, ಟ್ಯಾಂಕು ಟ್ಯಾಂಕ್ ಇರಬೇಕು ಇದು. ಲೈಟ್ ಹೌಸ್ ಆ ಕಡೆ ಹೋಗ್ಬೇಕನ್ಸುತ್ತೆ. ಇವಾಗ ನಾವು ಇಲ್ಲೇ ಅಗೋಡ ಫೋರ್ಟ್ ಪಕ್ಕ ಇದೆ, ಲೈಟ್ ಹೌಸಿಗೆ ಬಂದಿದ್ದೀವಿ. ಅವರು ಟಿಕೆಟ್ಸ್ ತೊಗೊಳ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆಯಂತೆ, ಟಿಕೆಟ್ ತೊಗೋಬೇಕು. ಲೈಟ್ ಹೌಸ್ ಬನ್ನಿ. ಮಕ್ಕಳಿಗೆ ಆಡೋದಕ್ಕೆ ಅಂತ ಇಲ್ಲಿ ಲಾನ್ ಥರ ಇದೆ, ಮಕ್ಕಳಿಗೆ ಆಟ ಆಡಿಸ್ಬೋದು. ಜೋಗಾಲಿ ಇದೆಲ್ಲ ಇದೆ. ಲೈಟ್ ಹೌಸು ಮೇಲ್ಗಡೆ ಹೋಗಿ ನಿಮಗೆ ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಹಚ್ತಾ ಇದ್ದೀವಿ ಮೆಟ್ಲತ್ತಿ, ಮೇಲೂ ಹೋಗ್ಬೇಕು. ಇದು ಮೇಲ್ಗಡೆ ಹೊಂದಿದೆ, ಅಲ್ಲೂ ಹತ್ತಿ ಹೋಗ್ಬೇಕಂತ. ಸರಿ, ಇವಾಗ ಇಲ್ಲಿ ಮೇಲೆ ರೀಚ್ ಆದ್ವಿ. ಇದು ನೋಡಿ ತುಂಬ ಇದಿದೆ, ಇಲ್ಲಿ ಹತ್ಕೊಂಡು ಬಂದಿದ್ದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಲೈಟ್ ಹೌಸು ನೈಸ್, ಇಂದ ಸಮುದ್ರ ಕಾಣಿಸುತ್ತೆ ನೋಡಿ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ನೋಡಿ. ಅಲ್ಲಿ ಬೋಟ್ಗಳೆಲ್ಲ ಇದೆ, ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಅಲ್ಲಿ ಚೆನ್ನಾಗಿದೆ, ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ, ಮಸ್ತ್ ಇದೆ. ಬೀಚ್ ಕಾಣಿಸುತ್ತೆ, ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಇಲ್ಲಿಂದ ಇಳಿಬೇಕು, ನಾನು ಆಗಲೇ ತೋರಿಸಿದ್ನಲ್ಲ ನಿಮಗೆ. ಇಷ್ಟೇ, ಇಲ್ಲಿಂದ ಹತ್ತು ಬಂದು ಇಲ್ಲೆಲ್ಲ ವ್ಯೂ ಕಾಣಿಸುತ್ತೆ. ಅಲ್ಲಿ ಕೆಳಗಡೆ ನಾನು ನಿಮಗೆ ತೋರಿಸ್ದೆ, ತುಂಬಾ ಮೆಟ್ಲು ಚಿಕ್ಕದಾಗಿದೆ. ನೋಡಿ ಇದೇ ಲೈಟ್ ಒಳಗಡೆ ನೋಡಿ ಇದ್ದಿದೆ. ನೋಡಿ ಇಲ್ಲಿ ಲೈಟ್ಸ್ ಬಲ್ಬ್ಸ್ ಎಲ್ಲ ಇದೆ, ರಿಫ್ಲೆಕ್ಟರ್ಸ್ ಇದೆಲ್ಲ. ನೋಡಿ ಹಂಗ ಇಳಿಬೇಕು, ಅಲ್ಲಿ ಇಳಿತಾ ಇದ್ದಾರೆ. ಹೌದು, ಇದು ಗೈಡ್ ಮಾಡುತ್ತೆ ಸೈಲರ್ಸ್ಗೆಲ್ಲ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ತುಂಬಾನೇ ಎಷ್ಟು ದಪ್ಪ ಇದೆ ನೋಡಿ, ಇದು ರಿಫ್ಲೆಕ್ಷನ್ಸ್ ಚೆನ್ನಾಗಿದೆ. ಕೆಳಗಡೆ ಮಕ್ಳಿಗೆಲ್ಲ ಕುತ್ಕೊಳ್ಳೋಕೆ ಆಟ ಆಡೋಕ್ಕೆಲ್ಲ ಮಾಡಿದ್ದಾರೆ. ನಮ್ಮ ಮಕ್ಳು ಆಟ ಆಡ್ತಿದ್ದಾರೆ ನೋಡಿ, ಅಲ್ಲಿ ಚಿಕ್ಕ ಮಗು ಆಟ ಆಡ್ತಾ ಇದೆ. ತುಂಬಾ ಚಿಕ್ಕ ಮಗು, ಅದಕ್ಕೆ 10+2 ಅಷ್ಟೇ. ಇಲ್ಲಿ ಇವಾಗ ಬೋಟಿಂಗಿಗೆ ಬಂದಿದ್ದೀವಿ ನಾವು, ಬೋಟಿಂಗ್ ಇದೆ ಇಲ್ಲಿ. ಸೊ ಹಂಗಾಗಿ ನಿಲ್ಸ್ಬಿಟ್ಟು ಗಾಡಿ ಬೋಟಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಿನ್ಕ್ವೇರಮ್ ಕ್ಯಾಂಡೋಲಿಮ್ ಬೋಟ್ ಓನರ್ಸ್ ಅಸೋಸಿಯೇಷನ್. ಗೋಡಾ ಬೋಟಿಂಗ್ ಬರ್ಬೇಕಾದ್ರೆ ಆನ್ಲೈನ್ ಅಲ್ಲೇ ಸಿಗ್ತದೆ. ಇಲ್ಲಿ ಬೋಟಿಂಗ್ ಇದೆ, ಸೊ ಹಂಗಾಗಿ ನಾವೆಲ್ಲ ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿ ಗಾಡಿನೆಲ್ಲ ಹೋಗ್ತಾ ಇದ್ದೀವಿ. ಅದು ಫೇಮಸ್ ಬಿಸ್ನೆಸ್ ಮ್ಯಾನ್ ಅವರ ಬಂಗ್ಲೆ ಅಂತೆ, ಅವ್ರು ಹೇಳ್ತಾ ಇದಾರೆ. ಗೋವಾದ ಸೆಂಟ್ರಲ್ ಜೈಲ್
ಅದು ಕಡೆ ಜೈಲು. ಹಾಂ ಹಾಂ, ಅದು ಜೈಲು, ಸೆಂಟ್ರಲ್ ಜೈಲ್, ಗೋವಾದ ಸೆಂಟ್ರಲ್ ಜೈಲ್ ಅಂತ ಅಲ್ಲಿ ಕಾಣಿಸ್ತಾ ಇರೋದು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಎಲ್ಲೆಲ್ಲಿ ಹೋಗ್ತೀವಿ, ನೆಕ್ಸ್ಟ್ ಲಾಸ್ಟ್ ಡೇ ಇದೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ. ಐ ಹೋಪ್ ನೀವು ಈ ವಿಡಿಯೋಸ್ನ ಎಂಜಾಯ್ ಮಾಡ್ತಿದ್ರ ಅಂತ ಭಾವಿಸ್ತೀನಿ. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್.